ಈ ನಡುವೆ ವೀಕೆಂಡ್ ಕರ್ಫ್ಯೂ ರದ್ದಾದಂತಹ ಮೊದಲ ಭಾನುವಾರ ಇವತ್ತು. ಇಷ್ಟು ದಿನ ವೀಕೆಂಡ್ ಕರ್ಫ್ಯೂ ಶನಿವಾರ ಭಾನುವಾರದಲ್ಲಿ ಇತ್ತು, ಆದರೆ ಈಗ ಅದು ರದ್ದಾಗಿದೆ. ಮೊದಲ ಭಾನುವಾರ ಇವತ್ತು ವೀಕೆಂಡ್ ಕರ್ಫ್ಯೂ ರದ್ದಾದಂತಹ ಬಳಿಕ ಮೊದಲ ಭಾನುವಾರ ವೀಕೆಂಡ್ ಕರ್ಫ್ಯೂ ತೆರವಾಗ್ತಾ ಇದ್ದ ಹಾಗೇನೆ ಪ್ರವಾಸಿ ತಾಣಗಳಿಗೆ ಜನವೋ ಜನ, ಸಾಲು ಸಾಲು ರಜೆಗಳ ಬಳಿಕ ಪ್ರವಾಸಿ ತಾಣಗಳಿಗೆ ಜನ ಬರ್ತಾ ಇದ್ದಾರೆ. ವೀಕೆಂಡ್ಗೆ ಪ್ರಸಿದ್ಧ ತಾಣಗಳಿಗೆ ಪ್ರವಾಸಿಗರ ದಂಡು, ಅದಕ್ಕೋಸ್ಕರನೇ ವೀಕೆಂಡ್ ಕರ್ಫ್ಯೂ ಹಾಕಿದ್ದು. ಎಲ್ಲ ಕಡೆಗೂ ಜನ 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 ಬರ್ತಾರೆ ಅಂತನ್ಬಿಟ್ಟು ವಿಪರೀತವಾದಂತಹ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರನೇ ವೀಕೆಂಡ್ ಕರ್ಫ್ಯೂಗಳನ್ನ ಹಾಕಿದ್ದು. ಶುಕ್ರವಾರ ರಾತ್ರಿ 9 ರಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆ ತನಕ. ಆದರೆ ಈಗ ವೀಕೆಂಡ್ ಕರ್ಫ್ಯೂ ರಿಲ್ಯಾಕ್ಸ್ ಆಗ್ತಾ ಇದ್ದ ಹಾಗೇನೆ ಎಲ್ಲ ಕಡೆಗೂ ಜನ ಜನ ಜನ. ಓಕೆ, ಈಗ ಇಲ್ಲಿ ನೇರವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸಿ ಜಿಲ್ಲೆ, ಪ್ರವಾಸಿ ತಾಣಗಳು ಇರತಕ್ಕಂಥ ಜಿಲ್ಲೆ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ತಿಳ್ಕೊಂಡ ನನ್ನ ಕೊಲೀಗ್ ಸುಖಪಾಲ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದಾರೆ. ಎಸ್ ಸುಖಪಾಲ್, ಈಗ ವೀಕೆಂಡ್ ಕರ್ಫ್ಯೂ ತೆಗೆದ ಬಳಿಕ ಇವತ್ತು ಪರ್ಟಿಕ್ಯುಲರ್ ಆಗಿ ಪ್ರವಾಸಿ ತಾಣಗಳು ಹೇಗೆ ಕಂಡು ಬರ್ತಾ ಇದೆ? ಅರವಿಂದ್, ವೀಕೆಂಡ್ ಕರ್ಫ್ಯೂ ಇಷ್ಟು ದಿನಗಳ ಕಾಲ ಇತ್ತು, ನಿನ್ನೆಯಿಂದ ಮಾತ್ರ ವೀಕೆಂಡ್ ಕರ್ಫ್ಯೂನ ರದ್ದುಗೊಳಿಸಲಾಗಿದೆ. ಆ ಬಳಿಕ ಈಗ ತಕ್ಷಣಕ್ಕೆ ಜನರು ಪ್ರವಾಸಿ ತಾಣಕ್ಕೆ ಹರಿದು ಬರ್ತಾ ಇದ್ದಾರೆ. ಅದರಲ್ಲೂ ರಾಜ್ಯದ ಕರಾವಳಿಯ ಕಡಲ ತೀರ ಅಂತ ಹೇಳಿದರೆ ಜನರಿಗೆ ಬಹಳಷ್ಟು ಇಷ್ಟ. ಹಾಗಾಗಿ ಇವತ್ತು ಬೆಳಗ್ಗಿನಿಂದಲೇ ನಾವು ಗಮನಿಸಬಹುದು ಎಲ್ಲ ಕಡಲ ತೀರದಲ್ಲಿ ಇದೇ ರೀತಿಯಾದಂಥ ಜನರು ಮೋಜು ಮಸ್ತಿಗೆ ತೊಡಗಿರುವಂಥದ್ದು. ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಎರಡು ಪುಣ್ಯಕ್ಷೇತ್ರಗಳಿದೆ, ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ. ಈ ಕ್ಷೇತ್ರಗಳಿಗೆ ಬಂದವರು ಖಂಡಿತವಾಗಿಯೂ ಈ ಕಡಲ ತೀರಕ್ಕೆ ಒಂದು ಬಾರಿ ಬಂದು ಹೋಗ್ತಾರೆ. ಕಡಲ ತೀರ ಅಂತ ಹೇಳಿದರೆ ಮೋಜು ಮಸ್ತು ಮಾಡಲಿಕ್ಕೆ ಬಹಳಷ್ಟು ಇಷ್ಟವಾಗಿರುವಂಥ ಪ್ಲೇಸು. ಹಾಗಾಗಿ ಇವತ್ತು ವೀಕೆಂಡ್ ಲಾಕ್ಡೌನ್ ಏನಿದೆ ಅದು ಮೊದಲ ಬಾರಿಗೆ, ಅಂದರೆ ಮೊದಲ ಸಂಡೆ ಇವತ್ತು ವೀಕೆಂಡ್ ಲಾಕ್ಡೌನನ್ನು ತೆಗೆದಿರುವಂಥದ್ದು. ಹಾಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಡಲ ತೀರಕ್ಕೆ ಆಗಮಿಸಿದ್ದಾರೆ. ನಾವಿರುವಂಥದ್ದು ಈಗ ಪಣಂಬೂರು ಕಡಲ ತೀರದಲ್ಲಿ. ಈ ಕಡಲ ತೀರದಲ್ಲಿ ಹೊರತುಪಡಿಸಿದರೆ ಎಲ್ಲ ಕಡಲ ತೀರದಲ್ಲೂ ಇದೇ ರೀತಿಯಾದಂಥ ಜನರು ಬಂದಿರುವಂಥದ್ದು, ಪ್ರವಾಸಿಗರು ಬಂದಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ಮೈಸೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಿಂದಲೂ ಹೆಚ್ಚಿನ ಜನರು ಇವತ್ತು ಮೋಜು ಮಸ್ತಿಗಾಗಿ ಬಂದಿರುವಂಥದ್ದು. ಕಳೆದ ಕೆಲ ತಿಂಗಳಿನಿಂದ ವೀಕೆಂಡ್ ಲಾಕ್ಡೌನ್ ಇತ್ತು, ಹಾಗಾಗಿ ವೀಕೆಂಡ್ನ ಸಂದರ್ಭದಲ್ಲಿ ಜನರಿಗೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಈಗ ಮೊದಲ ಬಾರಿಗೆ ವೀಕೆಂಡ್ ಕರ್ಫ್ಯೂನ್ನು ತೆಗೆದಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಪ್ರವಾಸಿ ತಾಣಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಈ ಜಿಲ್ಲೆಗೆ ಬಂದಿದ್ದಾರೆ. ಅಂತ ಬಂದಂಥವ್ರು ಎಲ್ಲರೂ ಇವತ್ತು ಕಡಲ ತೀರಗಳಿಗೆ ಬರ್ತಾ ಇದ್ದಾರೆ. ಕಡಲ ತೀರದಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಬಹಳಷ್ಟು ಪ್ರವಾಸಿಗರು ಸಹ ಇಲ್ಲಿರುವಂಥದ್ದು. ನಾವು ಪ್ರವಾಸಿಗರನ್ನು ಮಾತಾಡಿಸುವ ಸರ್, ವೀಕೆಂಡ್ ಲಾಕ್ಡೌನನ್ನು ತೆಗೆದು ಫಸ್ಟ್ ಸಂಡೆ ಇವತ್ತು, ನೀವು ಎಲ್ಲಿಂದ ಬಂದಿದ್ದೀರಿ, ಏನನ್ಸುತ್ತೆ? ಸರ್, ನಾವು ಬೆಂಗಳೂರು ದೊಡ್ಡದುಂಸಂದ್ರದಿಂದ ಬಂದಿದ್ದೀವಿ. ಈಗ ದಕ್ಷಿಣ ಕನ್ನಡದಲ್ಲಿ ಲಾಕ್ ಅನ್ಲಾಕ್ ಆಯಿತು ಅಂತ ಗೊತ್ತಾಯಿತು. ಸೊ ಆ ಕಾರಣದಿಂದ ಸ್ವಲ್ಪ ಮೋಜು ಮಸ್ತಿ ಇದ್ದೇ ಇರುತ್ತಲ್ಲ ವೀಕೆಂಡಲ್ಲಿ, ಅದಕ್ಕೋಸ್ಕರ ನಾವು ಈ ಕಡಲನ್ನು ನೋಡೋದಕ್ಕೆ ಬಂದ್ವಿ. ತುಂಬ ಇದರಾಗಿ ಸುಂದರವಾಗಿ ಕಾಣಿಸ್ತಾ ಇದೆ. ವೀಕೆಂಡ್ ಸಂದರ್ಭದಲ್ಲಿ ನೀವು ಬಂದಿದ್ರಿ, ಮೋಜು ಮಸ್ತಿ ಮಾಡ್ತೀರಿ, ಆದರೆ ಕೊರೋನಾ ಇದೆ, ಅದರಲ್ಲೂ ಈ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಏನೋ ಭೀತಿ ಇಲ್ವಾ ನಿಮಗೆ? ಸರ್, ಭೀತಿ ಅಂತೂ ಇದ್ದೇ ಇದೆ, ಯಾಕಂದರೆ ಕರೋನಾ ಅಂದರೆ ಇದೊಂದು ದೊಡ್ಡ ಹೆಮ್ಮಾರಿ, ಇದು ಭೀತಿ ಅಂತೂ ಇದ್ದೇ ಇದೆ. ಸೊ ಆ ಕಾರಣದಿಂದ ನಾವು ಮಾಸ್ಕನ್ನು ಕಡ್ಡಾಯವಾಗಿ ನಾವು ಮಾಸ್ಕನ್ನು ಹಾಕಿ ಹಾಕ್ತೀವಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀವಿ. ಯಾವುದೇ ಕಾರಣದಿಂದ ನಾವು ಈ ಕರೋನಾನ ಈ ದೇಶದಿಂದ ಓಡಿಸ್ಲೇಬೇಕು ಅಂತ ಎಲ್ಲರೂ ಇಚ್ಛೆ ಇದೆ ಸರ್. ಅರವಿಂದ್, ಪ್ರವಾಸಿಗರು ಬರ್ತಾ ಇದ್ದಾರೆ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಕೊರೋನಾದ ಭೀತಿ ಇದೆ, ಆದರೆ ಇಷ್ಟು ದಿನಗಳ ಕಾಲ ಮನೆಯೊಳಗಿದ್ದವರು ಈಗ ವೀಕೆಂಡ್ನ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳು ಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು ಅರವಿಂದ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ಕೇವಲ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲೇ ಅಲ್ಲ, ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಜನ 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 ಒಂಥರ ಈ ಗೂಡಿಂದ ಪಂಜರದಿಂದ ಬಿಟ್ಟ ಹಕ್ಕಿಗಳ ಥರ ಹಾರಿಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಆತಂಕ ಜಾಸ್ತಿ ಆಗ್ತಾ ಇರೋದು.